ಮನೆ ಇದ್ದರೆ ಮನೆ ಮಾಡ್ತು ನಾವು, ಹಾಗೆ ಕೊನೆ ಇದ್ದರೆ ಕೊನೆ ಮಾಡುತ್ತೆ, ಹಾಗೆ ಅಕಾರ ಇದ್ದರೆ ಒಕಾರ ಮಾಡುತ್ತೆ. ಅದೆಲ್ಲ ಇಲ್ಲಿ ಹೇಳಿದ್ರೆ ನಂಗೆ ಪೆಟ್ಟೋಡಿದ್ದು, ಆದ್ದರಿಂದ ಅದನ್ನು ಹೇಳೋಕೆ ಹೋಗ್ತೇನೆ. ಇನ್ನೊಂದು ಒಂದು ಸತ್ತರ್ ಒಂದು ಮರಳರ್ ಬಗ್ಗೆ ಒಂದು ನಮ್ಮ ಕುಂದಾಪುರದಾಗ ಎಷ್ಟು ಭಾಷೆ ಇತ್ತು ಕಾಣಿ, ಹೆಚ್ಚು ಮಾತಾಡೋಕೆ ಸಮಯ ಇಲ್ಲ. ಇಬ್ಬರಿಗೇ ಜನ ಹೆದರುದು, ಒಂದು ಭಾಷಣಕಾರರಿಗೆ ಮತ್ತೊಂದು ಭಯೋತ್ಪಾದಕರಿಗೆ, ಅವರಾರು ಒಂದೇ ಸರಿ ಮುಗಿಸ್ತಾರೆ, ಇವ್ರು ಮುಗಿಸೋದೇ ಇಲ್ಲ, ಚೂಚುರೇ 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 ಸಾಯಿಸ್ತಾರೆ. ಆದ್ದರಿಂದ ನಿಮ್ಗೆ ಆ ಭಯೋತ್ಪಾದನೆ ನಾನು ಮಾಡಿದೆ. ಒಂದು ಮರಳರ್ ಬಗ್ಗೆ ಒಂದು ಹೇಳಿ ನಿಮ್ಗೆ ಖುಷಿ ಇಲ್ಲಿಂದ ಹೇಳಿ ಹೇಳ್ತಾ ಇದ್ದೆ, ಅದು ಲಘುದಾಟಿ ಭಾಷಣ ಆಯ್ಕೊಂಡು ಹೇಳೋದ್ರಿಂದ ಮಾಡೋದು ನಾನು. ಮರ್ಲ ಅವನ ಕೇಳಿ ಅಂತ ಮಾತಾಡೋದು ಮರ್ಲ, ಆ ಮರ್ಲ ಅಂತ ಹೇಳುವಾಗಲೇ ಇಡೀ ಅವನ ವ್ಯಕ್ತಿತ್ವ ನಮ್ಮ ಕಣ್ಣು ಎದುರುಗಡೆ ಬರುತ್ತೆ, ಅವ ಮರ್ಲ. ಮಂದ ಆ ಹೆಣ್ಣು ಬರೀ ಮಂದ ಮರ್ರೆ, ಅಲ್ಲಿಂದಲ್ಲಿಗೆ ನೀವು ಬೇಕಾದ್ರೆ ಒಪ್ಕೊಂಡು ಬೇಡದಿರ್ಬಿಡಿ, ನಾನು ಹೇಳೋದು ಹೇಳಿದ್ದೆ, ನೀವು ಹೆಣ್ಣು ಹೆಂಗೆ ಅಂದ್ಕೊಂಡಿರಿ ಅಲ್ಲ, ಹೆಣ್ಣು ಮಂದ ಲಗವಿಲ್ದಿದ್ದು. ಇನ್ನು ಭಾಳ ಶಬ್ದ ಪೋಂಕ್, ಆ ಪೋಂಕ್ ಅಂದರೆ ಅಡ ಇಲ್ದಿದ್ದು ಬಾಬಿದ ಪೋಂಕ್ ಅಂತಲ್ಲ, ಆ ಪೋಂಕಿಗೆ ಎಷ್ಟಿತ್ತು, ಈ ಪೋಂಕರು ಬೇಕು ಸೋಂಕು ಬೇಡ, ಅದೇಂತ ಸೋಂಕ್ ಅದೇಂತ ಕಟ್ಕ ಪಾರ್ಟಿ ಅದು. ಇನ್ನೊಂದು ಇತ್ತು ಭಾಳ ಚಂದ ಶಬ್ದ ಅಂಡಿ, ಅದರೊಟ್ಟಿ ಮತ್ತು ಅದರೊಟ್ಟಿಗೆ ಪಿರ್ಕಿ, ಈ ಅಂಡಿ ಯಾರು ಸಹಿಸ್ಕೊಳ್ಳಕ್ಕೆ ಪಿರ್ಕಿ ಯಾರು ಸಹಿಸ್ಕೊಳ್ಳಕ್ಕೆ ಎರಡು ಒಟ್ಟಾರು ತಗೋಬಿಡ್ಬೋದು. ಇದು ನಾನು ಆಲೋಚನೆ ಮಾಡೋದು, ಈ ಅಂಡಿ ಪಿರ್ಕಿ ಹ್ಯಾಂಗೆ ಬಂತು ಮನೋಹರ ದಾಡಿ ಅಂದರೆ, ನೀವು ಆಲೋಚನೆ ಮಾಡಿ ಕಾಣಿ, ಈ ಕೊಡಿ ಹಂಗೆ ನಾಲ್ಕು ಎಂಟು ಕಡಿ ಕೊಡು ಜಾಗಕ್ಕೆ ಪಿರ್ಕಿ ಅಂತ ಎಲ್ಲರ ಸಡ್ಲ ಆಯ್ತಾ, ಕೊಡಿ ಲೆಕ್ಕ ಹಾಕಿ ಕಾಣಿ ಮತ್ತೆ ಹ್ಯಾಂಗೆ ಅಂತಂದೇಳಿ. ಇದು ಜೆಲ್ಲಿದ್ದು ಚೂಂಪಳಿದ್ದು ಕೊಡಿ ಇರ್ತದೆ, ಅದಕ್ಕೊಂದು ಅಂಡಿ ಸಿಕ್ಸ್ತ್ರ ಮೇಲೆ, ಆ ಅಂಡಿ ಇಲ್ದಿದ್ದು ಕೊಡಿ ತೆಗೆದ್ರೆ ನೀವು ಹ್ಯಾಂಗೆ ಹತ್ತು ಕಾಣಿ, ಮುಂಡಾಸ ಇಲ್ಲಿದ್ದು ಕೌರವನ್ ಕಣಕ್ಕೆ ಅಂತ ಅಪ್ಪ. ಈ ಅಂಡಿ ಪಿರ್ಕಿ ಅದೆರಡು ಶಬ್ದ ಭಾಳ. ಬಿಂಗ್ರಿ ಬರೀ ಬಿಂಗ್ರಿ, ಎಡವಟ್ಟು ಕೆದರುತ್ತ ಕೆಲವು ಸರಿ ಆಳತ್ತೆ, ಆಳುದೊಳಗೆ ಇರ್ತದಿಲ್ಲ ಮರ ಹ್ಯಾಂಗೆ ಇರುತ್ತಂದು ಹೇಳು ಕೇಳಿ, ಬೆಳಿಗ್ಗೆ ಹೋಪತಿ ಸಮ ಇರುತ್ತೆ, ಮಧ್ಯಾಹ್ನ ಬಪತಿ ಅಂತಲ್ಲ ಇರುತ್ತೆ, ಅದಕ್ಕೆ ಆಳುತ್ತೆ. ಮತ್ತು ಗ್ವಾಸಾಡಿ, ಎಟ್ಟಿ, ಮಂಕ್, ಸುತ್ತ ಕಡಿಮೆ, ಹೀಗೆ ಎಷ್ಟು ಬೇಕಾದ್ರೆ ಹೇಳೋಕಾತ, ನೀವೆಲ್ಲ ಕೇಂದ್ರದಿಂದ ನಾ ಮುಂದುವರ್ಸೋಕೆ ಹೋಗ್ತಿಲ್ಲ. ಆಮೇಲೆ ಇನ್ನು ಸಾವಿಗಂತೂ ಬಿಡಿ, ಒಂದೆರಡು ಶಬ್ದ ಅಲ್ಲ, ಒಬ್ಬೊಬ್ಬರು ಸತ್ರ ದೈವಾದೇನಾದರೂ ಸ್ವರ್ಗಸ್ಥರಾದರೂ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನಾವೆಲ್ಲ ಹೋದೂ ಇಲ್ಲ, ಹೋದ್ರೆ ಬಂದದ್ದು ಇಲ್ಲ. ಗೋವಿಂದ ಹಾಕದ, ಕಾಲು ಎಳ್ಕಂಡ, ಒಕ್ಕೈ ಹೊಡೆದ, ಸಾಕನ್ಸ್ಕಂಡ, ಹೋದ, ಗೂಡು ಹಾಕ್ದ, ನೆರ್ಕಂಡ, ಹೋಯ್ ಒಬ್ಬ ದೊಡ್ಡೋಗಿ ಹೋಯ್ತು, ದೊಡ್ಡ ಮನೆಗೆ ಹೋದ, ಟಿಕೆಟ್ ತೆಗ್ದ, ಎಷ್ಟು ಬೇಕಾಗಿತ್ತು ನಮ್ಮ ಹತ್ರ. ಹಾಗೆ ನಮ್ಮ ಭಾಷೆ ಪ್ರಗಲ್ಭವಾದ ಭಾಷೆ, ಒಂದೊಂದು ಶಬ್ದಗಳು ನಾವು ಸಾಯಿಸ್ತಾ ಬಂದಾಗೆ ನಮ್ಮ ಭಾಷೆ ಸೊರಗುತ್ತಾ ಬರುತ್ತೆ. ನನಗೆ ಭಾಳ ಖುಷಿಯಾದದ್ದು, ಜಯಪ್ರಕಾಶ್ ಹೇಳಿಯವರು ಶುದ್ಧ ಕನ್ನಡದ ಮಾತಾಡ್ರ ಕುಂದಾಪುರ ಕನ್ನಡ ಮಾತಾಡ್ರ, ಕುಂದಾಪುರ ಕನ್ನಡದಲ್ಲಿ ಮಾತಾಡೋಕೆ ಭಾಳ ಲಾಯಕ್ ಆಗ್ತದೆ, ಕುಂದಾಪುರ ಕನ್ನಡ ಮಾತಾಡೋದಕ್ಕೆ ನಾವು ಹೇಸ್ಕೊಂಡದ್ದು ಮಿಸ್ಟೇಕ್ ಆಯ್ತು. ಒಂದು ಅಬ್ಬಿಗೆ ಪತ್ರ ಅಂತೇಳಿ ಬರ್ದು ದಯವಿಟ್ಟು ನಂದು ಕೈ ಮುಗಿದು ಬೇಡ್ಕೊಂಡು ಏನು ಕೇಳ್ರೆ, ಇವತ್ತು ಎಲ್ಲರೂ ಅಬ್ಬಿನೇ ಕಮ್ ಹಳ್ತಾರ ಮೇಲೆ, ನಂಗೆ ಏಳು ಗಂಡು ಮಕ್ಕಳೇ, ಏಳು ಹೊಟ್ಟೆ ಹತ್ತಿವು ಈ ದೇಶ ಬಿಟ್ಟು ಹೋಯ್ದು, ಬಂದರು ಕೂಡಲೇ ಫೋನ್, ಹಲೋ ಯಾರು ಅಪ್ಪನ, ಹಾಂ ಅಮ್ಮನಿ ಕೊಡಿ, ನಾನು ಫೋನ್ ಎತ್ತುಕೊಂಡು ಜನುವ ಹಂಗಾರೆ ಅಪ್ಪನ ಕೇಳಿ ಎಂಥದೂ ಮಾತಾಡೋಕೆ ಇಲ್ಲ, ಅಪ್ಪ ಬರೀ ಲೆಕ್ಕದ ಬರ್ತೀಗ. ಈಗ ಅಬ್ಬಿ ಎತ್ಕೊಂಡ್ರೆ ಎಲ್ಲಿವರೆಗೆ ಎತ್ಕೊಂತಾಳೆ, ಕೌನ್ ಕುಳಗೆ ಇಟ್ಕೊಂತಾಳೆ, ಹೆಚ್ಚಂದ್ರೆ ಮಗು ಅವಳಷ್ಟೇ ಎತ್ತರಕ್ಕೆ ಬೆಳಿಲಕ್ಕ. ಈಗ ನಮ್ಮ ಅಪ್ಪ ಹಬ್ಬಕ್ಕೆ ಹಬ್ಬತ್ತಿಗೆ ನಮ್ಮನ್ನು ಹೆಗಲ ಮೇಲೆ ಕೂರಿಸ್ಕೊ ಹೋಗಿದ, ಅಪ್ಪನಿಗಿದ್ದದ್ದು ಏನು, ನನ್ನ ಮಗ ನನ್ಗಿನ ಬೆಳಿಕಂದೇಳಿ, ಅಬ್ಬಿ ಮನುಷ್ಯನಿಗೇನು ನನ್ನಷ್ಟೇ ಬೆಳೆದ್ರೆ ಸಾಕು, ಹಾಗಾದ್ರೆ ಅಬ್ಬಿ ಕೊಡಿ ಅಂತಾರೆ. ಎಲ್ಲ ಆರ್ಫನೇಜು ಒಬ್ರು ಮನೆ ಆರ್ಫನೇಜ್ ಒಬ್ಬರು ಅತಿಥಿಗಳು ನಮ್ಮ ಕಾಲೇಜ್ ಬಂದವರು ಹೇಳ್ತಾರೆ, ದಯವಿಟ್ಟು ಅಬ್ಬಿನ ಕಾಮ ಮಕ್ಕಳು ಬೇಕಾದಷ್ಟಿದ್ರು, ನೀವು ಅಬ್ಬಿಗೊಂದು ಪತ್ರ ಅಲ್ಲ ಇನ್ನೊಂದು ಸರಿ ಕಾಂಪಿಟೇಷನ್, ಅಪ್ಪನಿಗೊಂದು ಪತ್ರ ಬರೆಸಿ ನೀವು, ಅಪ್ಪ ಏನು ಪಾಪ ಮಾಡಿದ, ಮಕ್ಕಳಿಗೆ ಅಪ್ಪನ ಬಗ್ಗೆ ಏನಂದೇಳಿ ಗೊತ್ತಾಯ್ಲಿ. ಆದ್ರಿಂದ ಮಾತಾಡೋಕೆ ಬಿಟ್ಟರೆ ನಾ ಬರ್ತೀವಿ ಮಾತಾಡ್ತೀವಿ.
ಆದ್ದರಿಂದ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅವನು ಒಬ್ಬ ಕೋವು ಹಿಡಿದು ಇದ್ದು ನಿಂತ್ಕೊಂಡವರು ಒಂದೇ ಹಾಕ್ತೀನಿ ನಿಮ್ಮನ್ನು ಎಂಥದ್ದು ಒಳ್ಳೆ ಬೋರ್ವೆಲ್ ಕೊರ್ದ ಪರಿತ್ರೆ ಅಲ್ಲ ಎಂಥದ್ದು ನಿಮಗೆ ಬರೆದಿಲ್ಲ ನಾ ಕೂಕಂತೆ ಮಾರೆ ಅಷ್ಟು ದೂರಿ ಹೋಯಿಂದಿ ನೀವು ಮಾತಾಡಿ ಆ ಪ್ರಮೋದ್ ಬಂಡಾರ ಇದ್ದಲ್ಲ ನೀವು ಅವರು ನಿಮ್ಮನ್ನು ಕರೆಸಿದ್ದೆ ಪ್ರಮೋದ್ ಬಂಡಾರ ಅವ್ರು ಒಂದು ತೋರಿಸಿಕೊಡಿ ಹೀಗೆ ನನ್ನೆಲ್ಲ ಕರಿಬೇಡಿ ಅಂತ ದಯವಿಟ್ಟು ಇಷ್ಟು ಚಂದ ನೀವು ಕೇಳಿದ್ದೀರಿ ನಾನೊಂಥರ ಯಕ್ಷಗಾನದಲ್ಲಿ ನನ್ನ ಆಪ್ತ ಸ್ನೇಹಿತ ಇಲ್ಲೇ ಇದ್ದಾನೆ ಹೇಳಬಾರ್ದು ಅವನ ಹೆಸರು ಅಜಿತ್ ಹೆಗಡೆ ಭಾಳ ಯಕ್ಷಗಾನದಲ್ಲಿ ದೊಡ್ಡ ಹೆಸರು ಅವನು ಈಗ ಒಂಥರ ರಕ್ಕಸರ ಕಣಂಗ ಆಯ್ತು ನನ್ನ ವ್ಯಾಪಾರ ವೇಷ ಕಟ್ಟು ಕೂತ್ಕಬ್ದು ಗಣಪತಿ ಪೂಜಾ ಪುಸುರು ವಾಪಸ್ ಆ ವೇಷ ಮುಗಿದು ಎರಡೂವರೆ ಗಂಟೆ ರಾತ್ರಿ ಆ ವೇಷ ಕಿಪ್ಪದ ಒಂದು ಪದ್ಯ ಒಂದು ದಿಗಣ ಹೋ 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 ಮತ್ತು ಹಾಪದು ಬೆಳಗ್ವರಿಗೆ ಕಳಿಸೋದು ನಮ್ಮ ವ್ಯಾಪಾರ ಹಾಗೆ ಯಾಸ ಕಟ್ಕೊಂಡು ನಾನು ಮಂಗಳೂರಿನವರಿಗೆ ಬೈಂದು ಒಂದು 5-10 ನಿಮಿಷ ಕೊಣದಿದ್ದಿ ಇನ್ನು ನಾನು ಯಾಸ ಕಳ್ಸಕ್ಕೆ ಹಾತಿ ನಿಮಗೆಲ್ಲರಿಗೂ ನನ್ನ ವಂದನೆಗಳು ಇವರು ಹಿಂಗೆ ಮಾತಾಡ್ತಾರಂದೇಳಿ ಗೊತ್ತಿದ್ದೆ ಇನ್ವಿಟೇಷನ್ ನಾವು ಹಿಂಗೆ ಹಾಕಿತ್ತು ನುಡಿ ಚಂದಾ ಮುಡಿ ಅಂದಾಳೆ ಎಷ್ಟು ಅದ್ಭುತವಾಗಿ ಮಾತಾಡ್ರು ನಮ್ಮ ಭಾಷೆ ಅಲ್ಲಲ್ಲೇ ನಮ್ಮ ನಡುವೆ ಹೊಕ್ಕಂಡೆ ಕೂಕಂಡಿದ್ದೆ ನಾವು ಆ ಹೊಕ್ಕಂಡು ಕೂಕಂಡು ಭಾಷೆಯನ್ನ ಹೆರಗೆ ತೆಗಿಕರೆ ನಮ್ಮ ಪ್ರೊಫೆಸರ್ ಅಂತ ಮನ್ವಂದಾಡಿ ಅಂತವರು ಮಧ್ಯ ಮಧ್ಯೆ ನಮ್ಮ ನಡುವೆ ಈ ಥರದ ಕಾರ್ಯಕ್ರಮಗಳಲ್ಲಿ ಜೊತೆ ಆಗಬೇಕು ಅನ್ನುವಂಥ ವಿಚಾರ ಪ್ರೊಫೆಸರ್ ಶ್ರೀ ಬಾಲಕೃಷ್ಣ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದಂಥ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಸರ್